ಹಲೋ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಅಂದ್ಬಿಟ್ಟು ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಈ ವಿಡಿಯೋ ಮೇನ್ ಮಾಡೋದು ಬಂದ್ಬಿಟ್ಟು ನಾನು ಇವಾಗ ನನ್ನ ಪರಿಚಯ ನಿಮಗೆ ತುಂಬ ಜನಕ್ಕೆ ಹೆಂಗಾಗಿರೋದು ಅಂದರೆ ನನ್ನ ವಿಡಿಯೋ ಮುಖಾಂತರ ನಾನು ನಿಮಗೆಲ್ಲ ಪರಿಚಯ ಆಗಿರೋದು. ಇದೇ ರೀತಿಯಲ್ಲಿ ನೀವೂ ಇದೇ ವಿಡಿಯೋ ಮುಖಾಂತರ ಬೇರೆಯವ್ರಿಗೂ ಪರಿಚಯ ಆಗ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ, ವಿಡಿಯೋ ಮಾಡಿ, ವಿಡಿಯೋ ಕಳಿಸಿ ನನಗೆ ವಾಟ್ಸಪ್ಪಲ್ಲಿ, ನಾನದನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ತುಂಬ ಜನಕ್ಕೆ ನೀವು ಪರಿಚಯ ಆಗ್ತೀರಾ. ಇದು ಯಾರು ಬೇಕಾದ್ರೂ ಭಾಗವಹಿಸಬಹುದು, ಯಾರಿಗಿಷ್ಟ ಇದೆ ಅವ್ರ ವಿಡಿಯೋ ಕಳಿಸಿ ನನಗೆ. ಮತ್ತು ಮೇಯ್ನ್ ಇದು ನಾನು ಕೇಳ್ಕೊತಾರದು ಬಂದುಬಿಟ್ಟು ಹಳೆ ಶೋಭದಾರ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಶೋಭದಾರ್ಗಳಿಗೆ, ದಯವಿಟ್ಟು ಸರ್ ಎಲ್ಲರೂ ಮುಂದೆ ಬನ್ನಿ, ನಿಮ್ಮ ಅಕ್ಕಿಗಳು ವಿಡಿಯೋ ಮಾಡಿ ಕಳಿಸಿ, ಅಕ್ಕಿ ಹೆಂಗೆ ಸಾಕೋದಂತ ಹೇಳ್ಕೊಡಿ, ಅಕ್ಕಿ ಬಿಡಬೇಕಾದ್ರೆ ಏನು ತಯಾರಿ ಮಾಡಬೇಕು ಅಂತ ಹೇಳ್ಕೊಡಿ, ಅಕ್ಕಿದು ಏನೇನು ಡೀಟೇಲ್ ನೀವು ಹೇಳೋಕ್ಕಾಗತ್ತೆ ಅದನ್ನ ಹೇಳ್ಕೊಡಿ. ಯಾಕಂದರೆ ಇವಾಗ ಹೊಸ ಹೊಸ ಹುಡುಗರು, ಹೊಸ ಹೊಸ ಜನರುಗಳು ಬರ್ತಾಯಿದ್ದಾರೆ ಪಾರುಳ ಶೋಕಿಗೆ, ಅವ್ರಿಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ. ಅವ್ರಿಗೆ ದಯವಿಟ್ಟು ಡೀಟೇಲ್ಸ್ಗಳಿಗೆ ಹೇಳ್ಕೊಡಿ ಏನು ಮಾಡಬೇಕು ಹೇಗೆ ಅಂತ. ಯಾಕಂದರೆ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಸಾಕೋ ರೀತಿ, ನಿಮ್ಮ ರೀತಿ ಏನಿದೆ ನೀವು ಅದನ್ನ ಹೇಳಿದ್ರೆ ಮುಂದೆ ಬರೋರ್ಗೆ ಅವ್ರಿಗೂ ಈಸಿ ಆಗತ್ತೆ. ಅಕ್ಕಿ ಶೋಕಿಗೆ ಇದು ಕಳೆಯಲ್ಲ ಅವಾಗ, ಯಾಕಂದರೆ ಅಕ್ಕಿ ಶೋಕಿ ಗೊತ್ತಾಗ್ದೇನೆ ತುಂಬ ಜನ ಬಿಟ್ಬಿಡ್ತಾಯಿದ್ದಾರೆ. ಅಟ್ಲೀಸ್ಟ್ ಅವರು ಅಕ್ಕಿ ಶೋಕಿ ಹೆಂಗೆ ಮಾಡೋದು, ಏನು ನೋಡಬೇಕು ಏನು ಅಂತ ಎಲ್ಲ ಗೊತ್ತಾದರೆ ಅವ್ರಿಗೆ ಮುಂದಕ್ಕೆ ಅವರು ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ನೋಡು ಹಿಂಗೆ ಸಾಕಿ ಹಿಂಗೆ ಮಾಡಿದ್ರೆ ಇಂಥ ಅಕ್ಕಿ ಸೆಲೆಕ್ಟ್ ಮಾಡಬೇಕು, ಹಿಂಗೆ ನೋಡ್ಬೇಕು ಅಕ್ಕಿನ ಅಂತ. ಅವ್ರಿಗೂ ಒಂದು ಡೀಟೇಲ್ ಗೊತ್ತಾದರೆ ಅವರು ಶೋಕಿಯಲ್ಲಿ ಚೆನ್ನಾಗಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ, ಮುಂದೆ ಅವರು ಒಂದು 4 ಜನಕ್ಕೆ ಶೋಕಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲ ಶೋಕದಾರ್ಗಳೂ ಆದಷ್ಟು ಇದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ವಿಡಿಯೋ ಕಳಿಸಿ, ವಿಡಿಯೋ ಮಾಡಿ ಕಳಿಸಿ. ಮುಂದೆ ಬರೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಇವಾಗ ಇರೋರ್ಗು ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಕೇಳ್ತಾ ಇದ್ದಾರೆ ತುಂಬ ಡೀಟೇಲ್ಸ್ ಬೇಕು. ಅದಕ್ಕೆ ನಿಮ್ಮ ಡೀಟೇಲ್ಸ್ ಏನೇನು ನೀವು ಶೇರ್ ಮಾಡೋಕ್ಕಾಗತ್ತೆ ಆ ಡೀಟೇಲ್ಸ್ ಶೇರ್ ಮಾಡಿದ್ರೆ ತುಂಬಾ ದೊಡ್ಡ ವಿಷಯ ಅದು. ವೆಯ್ಟ್ ಮಾಡ್ತಾ ಇರ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲ ಗ್ರೂಪ್ಗೆ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ. ಶೇರ್ ಮಾಡೋದಿಂದ ಯಾರು ಶೋಭದಾರ್ಗಳು ನೋಡಿ ಅವರು ಆಯಿತು ಅವ್ರಿಗೆ ಏನಾರು ಹೇಳಬೇಕು ಅಂತ ಅನಿಸಿದ್ರೆ ಮುಂದೆ ಬಂದು ಅವರು ಹೇಳ್ತಾರೆ, ಅದನ್ನ ನಾನು ವಿಡಿಯೋನ ಮಾಡಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲಿ ನೀವು ಭಾಗವಹಿಸ್ಬೇಕು ಅಂದರೆ ತುಂಬ ಈಸಿನೇ. ನನಗೆ 10 ನಿಮಿಷದ ವಿಡಿಯೋ ಬೇಕು. 10 ನಿಮಿಷದ ವಿಡಿಯೋನ ನೀವು ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ, ಅದನ್ನ ಪಾರ್ಟ್ ಬೈ ಪಾರ್ಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ವಿಡಿಯೋ ಹಿಡಿಬೇಕಾದ್ರೆ ಸ್ಟ್ರೈಟಾಗಿ ಹಿಡಿಬೇಡಿ, ಮೊಬೈಲ್ನ ಫ್ಲ್ಯಾಟಾಗಿ ಇಟ್ಕೊಳ್ಳಿ. ಫ್ಲ್ಯಾಟಾಗಿ ಇಟ್ಕೊಂಬಿಟ್ಟು ಗೇಮ್ ಮಾಡ್ಬೇಕಾದ್ರೆ ಹೆಂಗೆ ಆಡ್ತೀರಾ ಫ್ಲ್ಯಾಟಾಗಿ ಇಟ್ಕೊತೀರಾ ಹಂಗೆ ಇಟ್ಕೊಂಬಿಟ್ಟು ವಿಡಿಯೋ ಮಾಡಿ, ಕ್ಲಿಯರಾಗಿ ಬರುತ್ತೆ. ಫಸ್ಟ್ ಬಂದುಬಿಟ್ಟು ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ವಿಳಾಸ ಹೇಳಿ, ನಿಮ್ಮ ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಅಕ್ಕಿನ ಆಚೆ ಬಿಟ್ಬಿಟ್ಟು ತೋರಿಸಿ, ಏನು ಬಣ್ಣ, ಏನು ಜಾತಿ, ಯಾವ ಲೈನಲ್ಲಿ ಬಂದಿದೆ ಅಂತ. ಅದಾದಮೇಲೆ ಅದು ಕಣ್ಣದ ವಿಡಿಯೋ ಮಾಡಿ, ಕಣ್ಣದ ವಿಡಿಯೋ ಕ್ಲಿಯರ್ ಆಗಿರಲಿ, ಕಣ್ಣಲ್ಲಿ ಏನು ಡೀಟೇಲ್ ಹೇಳೋಕ್ಕೆ ನಿಮಗೆ ಸಾಧ್ಯನೋ ಆ ಡೀಟೇಲ್ ಹೇಳಿ. ಅದಾದಮೇಲೆ ಅಕ್ಕಿದು ರೆಕ್ಕೆ ತೋರಿಸಿ, ಬಾಲ ತೋರಿಸಿ, ಹೆಂಗಿದೆ, ಸ್ಟ್ರೈಟ್ ಇದೆಯಾ, ಅಗಲ ಇದೆಯಾ, ಅದೆಲ್ಲ ತೋರಿಸಿ. ಸಿಂಪಲ್ ಇದೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಅದು ಬಿಟ್ಟು ನಿಮ್ಗೆ ಏನಾರು ಇನ್ನೂ ಡೀಟೇಲ್ಸ್ ಹೇಳಬೇಕು, ತುಂಬ ಜನಕ್ಕೆ ಬೇರೆ ಮಾಹಿತಿ ಕೊಡಬೇಕಂದ್ರೂ ಆ ಮಾಹಿತಿನ ನನಗೆ ಕಳಿಸಿ. ನನ್ನ ವಾಟ್ಸಪ್ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗಿದೆ, ಆ ನಂಬರ್ಗೆ ವಿಡಿಯೋನ ಮಾಡಕ್ಕೆ ಕಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾವು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಅಂತ ಏನು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಇದು ಫಸ್ಟ್ ವಿಡಿಯೋ. ನಮ್ಮ ಗಿರೀಶ್ ಅವ್ರದ್ದು KBL ಕೆಲಸ ಮಾಡ್ತಾರೆ ಇವರು. ಇವ್ರು ಬಂದುಬಿಟ್ಟು ತುಂಬ ಹಳೆ ಶೋಭದಾರು, ತುಂಬ ವರ್ಷದಿಂದ ಅಕ್ಕಿ ಇಟ್ಟಿದ್ದಾರೆ, ಒಳ್ಳೊಳ್ಳೆ ಅಕ್ಕಿ ಇಟ್ಟಿದ್ದಾರೆ. ಪ್ರತಿ ವರ್ಷ ಟೂರ್ನಮೆಂಟ್ಗೆ ಅಕ್ಕಿ ಆಡಿಸ್ತಾರೆ, ಒಳ್ಳೆ ಲಾಂಗ್ ಟೈಮ್ ಬಿಟ್ಟಿದ್ದಾರೆ ಅಕ್ಕಿನ. ಮೇನ್ ಬಂದ್ಬಿಟ್ಟು ಇವ್ರಿಗೆ KBL ಟೈಮ್ ಸಿಗಲ್ಲ, ಅವ್ರಿಗೆ ಅಕ್ಕಿ ನೋಡ್ಕೊಳ್ಳೋಕ್ಕೆ, ಅಕ್ಕಿ ಬಿಡೋದಕ್ಕೆ ತುಂಬ ಟೈಮ್ ಸಿಗಲ್ಲ. ಯಾಕಂದರೆ ಕೆಲಸದ ಪ್ರೆಷರ್ ತುಂಬ ಇರುತ್ತೆ ಇವರಿಗೆ, ಒಂದೊಂದು ಸತಿ ಡೇ ಡ್ಯೂಟಿ ಇರುತ್ತೆ, ಒಂದಿನ ನೈಟ್ ಡ್ಯೂಟಿ ಇರುತ್ತೆ. ಆದ್ರೂ ಅಕ್ಕಿನ ನೀಟಾಗಿ ಟ್ರೈನಿಂಗ್ ಕೊಟ್ಬಿಟ್ಟು ಅಕ್ಕಿ ಬಿಟ್ಟು ಟೂರ್ನಮೆಂಟಾಗಿ ಆಡಿಸಿ, ತುಂಬಾ ಪ್ರೀತಿ ಅವ್ರಿಗೆ, ಅಕ್ಕಿ ಮೇಲೆ ತುಂಬಾ ಪ್ರೀತಿ. ಅವರು ಇವತ್ತು ಅವರು ವಿಡಿಯೋ ಕಳಿಸಿದ್ದಾರೆ, ಅವ್ರ ದೌಡಿ ವಿಡಿಯೋ, ಅವ್ರ ಅಕ್ಕಿ ವಿಡಿಯೋಗಳು ಕಳಿಸಿದ್ದಾರೆ, ಎಲ್ಲರ ಜೊತೆ ಶೇರ್ ಮಾಡಿ ಸರ್ ಅಂದ್ಬಿಟ್ಟು. ಇವ್ರು ಇವಾಗ ಏನು ಕಳಿಸಿದ್ದಾರೆ ವಿಡಿಯೋ, ಹಿಂಗೆ ನೀವು ಏನಾರು ವಿಡಿಯೋ ಕಳಿಸ್ಬೇಕು, ನಿಮ್ಮದು ವಿಡಿಯೋ ನಾನು ಶೇರ್ ಮಾಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಭಾಗವಹಿಸ್ಬೋದು. ನೀವು ಕಳಿಸಿ, ನಿಮ್ಮದು ವಿಡಿಯೋಗಳನ್ನ ಹಾಕ್ತೀನಿ. ಇವಾಗ ಬನ್ನಿ, ಗಿರೀಶ್ ಅವ್ರು ಪರಿಚಯ ಮಾಡಿಕೊಡ್ತೀನಿ. ಗಿರೀಶ್ ಅವ್ರದ್ದು ದೌಡಿ ನೋಡೋಣ, ಅವ್ರ ಅಕ್ಕಿ ನೋಡೋಣ. ಹಲೋ, ನನ್ನ ಹೆಸರು ಗಿರೀಶ್ ಅಂತ.
ಹೊನ್ನಾರು ಘಟ ರೋಡಿಂದ ಮಾತಾಡ್ತಿದ್ದೀನಿ. ಇದು ನನ್ನ ಅಕ್ಕಿ ದೌಡಿ. ಇದು ನೋಡಿ ನನ್ನ ಅಕ್ಕಿ ದೌಡಿ. ಇದು ಸಿಂಗಲ್ ಕಾನಿ, ಎಲ್ಲ ಸಿಂಗಲ್ ಅಕ್ಕಿ ಬಿಡೋಕ್ಕೆ. ಇದೆಲ್ಲ ಬಿಡ ಅಕ್ಕಿಗಳು, ಏಟೆ ಸಿಕ್ಕಿದೀವಿ ನೋಡಿ. ಎಲ್ಲ ಈ ವರ್ಷ ಟೂರ್ನಿಮೆಂಟ್ಗೆ ಬಿಡಕ್ಕೆ ಇಟ್ಟಿರೋ ಅಕ್ಕಿಗಳಿದು. ಇದು ಅಷ್ಟೇ ಬಿಡಕ್ಕೋಸ್ಕರ ಇಟ್ಟಿರೋ ಅಕ್ಕಿಗಳಿದು. ಇದು ನೋಡಿ ಹೇಗಿದೆ ಲೈನ್. ಇದು ನಮ್ಮ ತುಂಬ ಫೇವ್ರೇಟ್ ಲೈನ್. ಇದು ಇದು ರೋಷನ್ ಗಂಡು. ಈ ವರ್ಷ ಬಿಡಕ್ಕೆ ಏಟಿಟ್ಟಿದ್ದೀವಿ. ಇದು ನೋಡಿ, ಇದು ನಮ್ಮ ಸುರ್ಮಾಯಿ ಪಿಳಂಕಾದವ್ರದ ಮಗ. ಇದು ಏಟಿಟ್ಟಿದ್ದೀವಿ, ಒಂದೆರಡೂವರೆ ಗಂಟೆ ಆಡಿದೆ. ಸರಿ ಸೀಲಿಗೆ ಬಿಡಬೇಕು ಟೂರ್ನಮೆಂಟ್ಗೆ. ಹೇಗಾಡುತ್ತೆ ನೋಡಬೇಕಿದೆ. ಆಟ ಚೆನ್ನಾಗಿದೆ ಪಟದಲ್ಲೇನೆ. ಇದಿನ್ನು ಪಟ್ಟ 9 ಬೆಳ್ಳಿ ಪಟ್ಟ. ಇದು ಸುರ್ಮಾಯಿ ಪಿಲಂಕಾದ ಮಗ. ಇದು ಈ ಸಲ ನೋಡಬೇಕು ಏನ್ ಮಾಡುತ್ತೆ ಟೂರ್ನಮೆಂಟ್ ಅಲ್ಲಿ, ಎಷ್ಟು ಗಂಟೆ ಆಡುತ್ತೆ ಅಂತ. ಇದು ನೋಡಿ ನಮ್ಮ ರೇಖ್ ದರ್ಪಟ. ಈ ಸಲ ಸೀಲಿಗೆ ಟೂರ್ನಮೆಂಟ್ಗೆ ಬಿಡೋಕ್ಕೋಸ್ಕರ ಏಟ್ ಹಚ್ಚಿಟ್ಟಿದ್ದೀವಿ. ಗರಿ ಎಲ್ಲ ಇನ್ನೂ ಅರ್ಧ ಬಂದಿದೆ. ತುಂಬ ಚೆನ್ನಾಗಿ ಆಡಿದೆ ಇದು. ಅನ್ಸಿದನು ತುಂಬ ಚೆನ್ನಾಗಿ ಆಡಿದೆ ಇದಕ್ಕೆ. ನೋಡಿ ಪಟ್ಟ ಹೇಗಿದೆ ಅಂತ. ಇದು ನಮ್ಮ ಡ್ಯಾನಿ ಅಂತಿದ್ದಾರೆ ಜಯನಗರಲ್ಲಿ. ನಮಗೆ ತುಂಬ ಬೇಕಾಗಿರೋರು,
ಅವ್ರು ಕೊಟ್ಟಿದ್ದಾರೆ ಈ ಸಲ ಬಿಡೋಕ್ಕೋಸ್ಕರ. ಇದು ಒಂದು ಸೀಸನಲ್ಲೇ 3.5 ಗಂಟೆ ಆಡಿದೆ, 8 ಸಿಕ್ಕಿದ್ದೀವಿ. ಈ ಸಲ ಸೀಲಿಗೆ ಬಿಡೋಕ್ಕೋಸ್ಕರ ಯಾವ ಟೂರ್ನಮೆಂಟ್ಗಾಗತ್ತೆ ಅದಕ್ಕೆ ನೋಡಿ ಬಿಡಬೇಕು. ಇನ್ನು ಚಿಕ್ಕ ಪಟ್ಟ ಇದು ನೋಡಿ ಹೇಗಿದೆ ಪಟ್ಟ, ಇದು ಗರಿ ಎಲ್ಲ. ಇದು ನಮ್ಮ ಕ್ಯಾನಿಯವ್ರದ್ದು ಲೈನ್, ಇದು ತುಂಬ ಒಳ್ಳೆ ಲೈನಲ್ಲಿ ಕೊಟ್ಟಿದ್ದಾರೆ ನಮಗೆ ಅಕ್ಕಿ ಬಿಡೋಕ್ಕೋಸ್ಕರ. ಇದು ನಮ್ಮ ಮನೆಯ ಫೇವ್ರೆಟ್ ಧುಮಾ ಗಂಡು ನೋಡಿ ಹೇಗಿದೆ ಅಕ್ಕಿ. ಈ ವರ್ಷ ಟೂರ್ನಮೆಂಟ್ ಬಿಡೋಕ್ಕೋಸ್ಕರ ಅಕ್ಕಿ ಕೊಟ್ಟಿಟ್ಟು ಹಿಡಿದೀವಿ. ತುಂಬ ಒಳ್ಳೆ ಲೈನ್ ಅಕ್ಕಿ ಇದು. ಆನ್ ಸೀಸನಲ್ಲೇ ಒಂದು 7.5 ಗಂಟೆ ಆಡಿದೆ, ಈ ಸಲ ಬಿಡೋಕ್ಕೋಸ್ಕರ ರೆಕ್ಕೆ ಕೊಟ್ಟು ಇಟ್ಟಿದ್ದೀವಿ. ಹೀಗಿದೆ ನೋಡಿ ಬಿಡಕ್ಕಿಟ್ಟಿರೋ ಅಕ್ಕಿ ಇದು. ತುಂಬ ಆಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದರಲ್ಲಿ ಆಟ. ಇದು ನೋಡಿ ಹೇಗಿದೆ ಪಟ್ಟ, ನಮ್ಮ ಸ್ಟೀವನ್ ಅವ್ರದ್ದಿದು. ಅವರ ಧುಮಗಳ ಲೈನ್ ಇದು. ಹೇಗಿದೆ ನೋಡಿ ಪಟ್ಟ, ಇದು ತುಂಬ ಚೆನ್ನಾಗಿ ಬಂದಿದೆ. ಫಿಟ್ನೆಸ್ ಆಗಲಿ, ಗರಿ ಆಗಲಿ, ಬಲ ಆಗಲಿ ನೋಡಿ ಹೇಗಿದೆ ಫಿಟ್ನೆಸ್ಸು. ತುಂಬ ಒಳ್ಳೆ ಲೈನ್ ಅಕ್ಕಿ ಇದು. ಇದು ಧೂಮಾ ಜೊತೆಗೆ ಬಂದಿರೋ ಪಟ್ಟ ಇದು. ಇದು ನಮ್ಮ ಸುರ್ಮಾಯಿ ಪಿಡಾಂಕ, ಸ್ಟೀವನ್ ಮತ್ತು ವಾಲ್ಟಿ ಅಂಕಲ್ ಅಂತಿದ್ದಾರೆ, ಅವರಕ್ಕಿ ಇದು. ಇದು ನೋಡಿ ಹೇಗಿದೆ ಇದ್ರ ಕಣ್ಣು. ಇದು ಹೊಸ್ಕೇರಳ್ಳಿಲಿ ನಮ್ಮ ಫ್ರೆಂಡ್ ಬಾಬು ಅಂತಿದ್ದಾರೆ, ಅವ್ರ ದೋಡಿಲಿ ಇದ್ರ ಅಣ್ಣ ಆದ ಸುರ್ಮಾಯಿ ಪಿಡಾಂಕ. 9:58 ಆಡಿದೆ ಇದು. ಅದರ ಸ್ವಂತ ತಮ್ಮ ಇದು. ಇದನ್ನು ನಾವು ಜೊತೆ ಮಾಡೋಕ್ಕೆ ಹೊಡೆದಿಕ್ಕೊಂಡಿದ್ದೀವಿ. ಸೀಸನಲ್ಲಿ 4.5 ಗಂಟೆ ಆಡಿದೆ ಇದು. ಅನ್ ಸೀಸನಲ್ಲಿ ಇದು ಸುರ್ಮಾಯಿ ಪಿಳಾಂಕ ಗಂಡಿದು. ಹೊಸ್ಕೇರಳ್ಳಿ 9:58 ಆಡಿದ್ರದ್ದು ತಮ್ಮ ಇದು. ಇದು ನೋಡಿ ವಾಲ್ಟಿ ಆ್ಯಂಕ್ ಅವರ ಮುಕ್ಷಿ ಇದು. ವಾಲ್ಟಿ ಆ್ಯಂಕಲ್ ಅವರು ಸಾಯ 1 ವರ್ಷದ ಮುಂಚೆ ಕೊಟ್ಟಿದ್ದ ಅಕ್ಕಿ ಇದು. ಅವರು ನಮ್ಮ ಸ್ನೇಹಿತರಾದ ಸ್ಟೀವನ್ ಅವರ ಅಂಕಲ್ ಆಗಬೇಕವರು. ಅವರು ಈ ಅಕ್ಕಿನ ಅವ್ರ ಸಹಾಯಕ್ಕೂ ಮುಂಚೆ ಕೊಟ್ಟಿದ್ದಾರೆ. ಅವರ ಮೇಯ್ನ್ ಮೂಲಗಳಿದು. ಹೇಗಿದೆ ನೋಡಿ ಗರಿ ಎಲ್ಲ.
ಅವರ ಮೇಯ್ನ್ ಮೂಲಗಳಲ್ಲಿ ಕೊಟ್ಟಿರೋದು ಇದು ಮುಕ್ಷಿಗಳಿದು ವಾಲ್ಟಿ ಅಂಕಲ್ ಅವ್ರದ್ದು. ಇದು ನೋಡಿ ರೇಕ್ ದಾರ್ ಗಂಡಿದು, ಇದು ನಮ್ಮ ಡಬಲ್ ಪೈನ್ವಾನ್ ಅಂತಿದ್ದಾರೆ ಅವರು, ಮೇಯ್ನ್ ಲೈನ್ಗಳಿದು. ಇದು ತುಂಬ ಹಳೆ ಅಕ್ಕಿ, ಹೇಗಿದೆ ನೋಡಿ ಇದರ ಕಣ್ಣೆಲ್ಲ, ಇದು ತುಂಬ ಹಳೆ ಲೈನ್ ಇದು. ನಾಗರಾಜ್ ಅಂತ ನೋಡಿ ಹೇಗಿದೆ ಗಂಡಿದು, ನಾಗರಾಜ್ ಅಂತ ಅವ್ರ ಮೇಯ್ನ್ ಲೈನ್ಗಳಿದು. ಅವರು ನಮ್ಮ ತುಂಬ ಸ್ಟೀವನ್ ಅವರ ತುಂಬ ಆತ್ಮೀಯರು ಕೂಡ. ನೋಡಿ ಹೇಗಿದೆ ಗಂಡಿದು. ಇದು ನೋಡಿ ನಮ್ಮ ಮಕ್ಷಿ ಹೆಣ್ಣಿದು ವಾಲ್ಟಿ ಅಂಕಲ್ ಅವ್ರದ್ದೆ, ತುಂಬ ಹಳೆ ಲೈನ್ದು. ಇದ್ರ ಪಟ್ಟ ಅನ್ ಹೋದ ಸೀಸನಲ್ಲಿ ಒಂದು 7-8 ಗಂಟೆ ಆಡಿದೆ. ನೋಡಿ ಹೇಗಿದೆ ಹೆಣ್ಣು, ತುಂಬ ಒಳ್ಳೆ ಲೈನ್ ಇದು. ಹೋದ ಸೀಸನಲ್ಲಿ 7-8 ಗಂಟೆ ಇದ್ರದ್ದು ಪಟ್ಟ ಆಡಿದೆ. ಇದು ವಾಲ್ಟಿ ಅಂಕಲ್ ಅವ್ರದ್ದು ಮೇಯ್ನ್ ಲೈನ್ ಇದು. ಗಿರಿ ಸರ್, ಫಸ್ಟು ನಾನು ನಿಮ್ಗೆ ಹೇಳೋ ಒಂದೇ ಹೇಳಕ್ಕೆ ಬಯಸೋದು, ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿತ್ತು ವಿಡಿಯೋ. ನಿಮ್ಮ ಅಕ್ಕಿ ದಾವಡಿ ತೋರಿಸಿದ್ದೀರಾ, ಛತ್ರಿ ತೋರಿಸಿದ್ದೀರಾ, ಅಕ್ಕಿ ಬಿಟ್ಟು ಆಡ್ತಾ ಇರೋದು ವಿಡಿಯೋ ಮಾಡಿದ್ದೀರಾ. ಆಮೇಲೆ ಈ ವಿಡಿಯೋ ಮಾಡೋಕ್ಕೋಸ್ಕರ ನೀವು ಇವತ್ತು ರಜಾ ಹಾಕ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಕಳಿಸಿ ಎಲ್ಲರಿಗೂ ಶೇರ್ ಆಗಲಿ, ಎಲ್ಲರೂ ನೋಡಲಿ ಅಂದ್ಬಿಟ್ಟು ಮಾಡಿರೋದೇ ಅದೊಂದು ದೊಡ್ಡ ಇದು ಸರ್, ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್, ಆದಷ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಕೊಡಿ ವಿಡಿಯೋಗೆ. ಗಿರೀಶ್ ಅವರು ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ ವಿಡಿಯೋನ, ಯಾಕಂದ್ರೆ ಅವರು ಯೂಶ್ವಲಿ ವಿಡಿಯೋ ಮಾಡಲ್ಲ, ಅವರು ಮಾಡಿ ಕಳಿಸಿದ್ದಾರೆ ನಮ್ಮ ಜೊತೆ ಎಲ್ಲ ಶೇರ್ ಮಾಡೋದಕ್ಕೆ. ಆಮೇಲೆ ನಿಮಗೆ ಏನಾರು ಅವ್ರಿಗೆ ಹೇಳಬೇಕು ಅಂತ ಬಯಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನೀವೇನು ಹೇಳಬೇಕು ಅಂತ ಇದ್ದೀರೋ ಕಮೆಂಟಲ್ಲಿ ಮೆಸೇಜ್ ಮಾಡಿಬಿಡಿ. ಆಮೇಲೆ ಇದು ವಿಡಿಯೋದು ಕೆಳಗಡೆ ನಾನು ಕಮೆಂಟಲ್ಲಿ ಹಾಕಿರ್ತೀನಿ ಲಿಂಕ್ನ, ಆ ಲಿಂಕ್ನ ಕಾಪಿ ಮಾಡಿಬಿಟ್ಟು ನಿಮಗೆ ಎಷ್ಟು ಗ್ರೂಪ್ ಆಗುತ್ತೋ ಅಷ್ಟು ಗ್ರೂಪ್ಗೆ ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸಿ ಎಲ್ಲರಿಗೂ ತಲುಪಲಿ. ಇದೊಂದು ಹೊಸ ಥರ ಇವಾಗ ಮಾಡೋಣ ಅಂದ್ಬಿಟ್ಟು ಮಾಡ್ತಿರೋದು ನಾನು. ನಿಮ್ಮದು ವಿಡಿಯೋ ನಾನು ಹಾಕಬೇಕು ಅಂದರೆ ನನಗೆ ನಿಮ್ಮ ವಿಡಿಯೋ ಕಳಿಸಿ, ಡೀಟೇಲ್ ಕಳಿಸಿ, ನಿಮ್ಮದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅವಾಗ ತುಂಬ ಜನಕ್ಕೆ ಪರಿಚಯ ಆಗ್ತೀರಾ. ಇವಾಗ ನೀವು ನೋಡ್ಬೋದು ಈ ಚಾನಲ್ನ ತುಂಬ ಜನ ನೋಡ್ತಾಯಿದ್ದಾರೆ. ಹಾಗೆ ನಿಮ್ಮ ವಿಡಿಯೋನು ನೀವು ಕಳಿಸಿದ್ರೆ ನಾನು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮನೆ ದಾವಡಿ ನಿಮ್ಮನ್ನು ತುಂಬ ಜನ ನೋಡ್ತಾರೆ. ನೆಕ್ಸ್ಟ್ ವಿಡಿಯೋ ನಾನು ತುಂಬ ಬೇಗನೆ ಆಗ್ತಾಯಿದ್ದೀನಿ. ಹೊಸಬ್ರ ಮನೆಗೆ ಹೋಗೋಣ, ಹೊಸ ದಾವಡಿ ವಿಡಿಯೋ ಮಾಡೋಣ, ಆದಷ್ಟು ಬೇಗ ಬರ್ತಾಯಿದೆ, ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ತುಂಬಾ ಥ್ಯಾಂಕ್ಸ್.